ರಾಜ್ಯಕ್ಕೆ ಮೀಸಲಾತಿ ಕೊಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ವ್ಯಕ್ತಿ ನಾನು. ಯಡಿಯೂರಪ್ಪನವರಾಗಲಿ, ಯಡಿಯೂರಪ್ಪನವರು ಕ್ಯಾಬಿನೆಟ್ ದಲ್ಲಿ ಇದ್ದಂಥವ್ರು ಯಾರೂ ಆಗಲಿ, ಅವತ್ತು ಸಹಿತ ಅಂತ ಸಂಪೂರ್ಣವಾಗಿ ಮೀಸಲಾತಿ ಕೊಡಬೇಕನ್ನುವಂಥದ್ರ ಬಗ್ಗೆ ನಾವು ಕ್ಯಾಬಿನೆಟ್ ದಲ್ಲಿ ರಿಕಮೆಂಡೇಶನ್ ಮಾಡಿದ್ದೇವೆ ಮತ್ತು ಅದನ್ನು ಸಪೋರ್ಟ್ ಮಾಡುವಂತಹದ್ದು ಮಾಡಿದ್ದೇವೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂತಹ ಪ್ರಶ್ನೆ ಬಂದಿಲ್ಲ. ನೋಡಿ, ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂತದ್ದು ನಡೀತದೆ. ಹೀಗಾಗಿ ಅದಕ್ಕೆ ಏನು ಬೇಸ್ ಇಲ್ಲ ಅಂತ ನೋಡಿ. ಅದಕ್ಕೆ ನಾನು ಈಗ ನೋಡಿ, ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ. ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು, ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗ ಮಹಿಳೆಯರು ತಾವೇ ವಾಲಂಟ್ರಿ ಈ ಸಲ ನ್ಯೂ ಆರ್ಸ್ ಬರ್ತೀನಿ, ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಇವತ್ತು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತಹ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕು. ರಾಷ್ಟ್ರೀಯ ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡುವಂತಹ ವಿಚಾರ, ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂಥದ್ದು ವಿಚಾರ ಮಾಡುವಂತಹ ಚುನಾವಣೆ ಇದೆ. ಹೀಗಾಗಿ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬಹುದು ನಾವು. ಯಾವುದೇ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಬೇರೆ ಬೇರೆ ವಿಚಾರ ಅದಕ್ಕೆ ಅದು ಡಿಬೇಟ್ ಮಾಡೋದು ಬೇಕಾರ ಅದನ್ನು ಡಿಬೇಟ್ ಮಾಡೋದು ಅಡಿ ಬಿಡಿ. ಈಗ ಅವರು ಮೋದಿಯವರ ಸಾಧನೆ ಏನದ ನಾವೆಲ್ಲ ಪಾಂಪ್ಲೇಟ್ಸ್ ಕೊಡ್ತಾ ಇದ್ದೇವೆ ಸಾಧನೆ. ಮತ್ತು ಇಲ್ಲಿ ಸುರೇಶ್ ಅಂಗಡಿಯವರು ಇದ್ದಾಗ ಏನು ಸಾಧನೆ ಮಾಡಿದ್ರು, ನರೇಂದ್ರ ಮೋದಿಯವರು ಕ್ಯಾಬಿನೆಟ್ದಲ್ಲಿ ಇದ್ರು, ಮಂಗಳಾ ಅಂಗಡಿಯವರು ಎಂ ಪಿ ಇದ್ರು, ಇಲ್ಲಿ ಅಭಯ್ ಪಾಟೀಲ್ರು ಎಂ ಎಲ್ ಎ ಇದ್ರು, ನಮ್ಮ ಬೆನಿಕೆಯವರು ಈಗ ಎಂ ಎಲ್ ಎ ಅನಿಲ್ ಮಲಿಕ್ ಇವರದಾರ, ಅಭಯ್ ಪಾಟೀಲ್ರು ಬೆನಿಕೆಯವರು ಹಿಂದೆ ಇದ್ರು. ಇಲ್ಲಿದ್ದಂಥ ಜನಪ್ರತಿನಿಧಿಗಳು ಏನು ಕೆಲಸ ಮಾಡಿದಾರೆ, ಬೆಳಗಾವಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ. ನರೇಂದ್ರ ಮೋದಿಯವರ ಈಗ ಇತ್ತೀಚೆಗೆ 310 ಕೋಟಿ ರೂಪಾಯಿ ಏರ್ಪೋರ್ಟ್ಗೆ ಸ್ಯಾಂಕ್ಷನ್ ಮಾಡಿ ಇವತ್ತು 2ನೇ ಟರ್ಮಲ್ ಭೂಮಿ ಪೂಜೆ ಮಾಡಿದರು. ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ್ರು. ವಿಮಾನ ನಿಲ್ದಾಣ ಮೊದಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು, ಉಡಾನ್ ಅನ್ನುವಂಥ ಯೋಜನೆ ಬಂದಿದ್ದರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲು ಮಾಡಿದಾವೆ. ಮೊದಲು ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಯು ಪಿ ಎ ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು. ಯಾವುದೇ ನ್ಯಾಷನಲ್ ಹೈವೇ ಬೈಪಾಸು ಯಾವುದೂ ಇರಲಿಲ್ಲ, ಎಕ್ಸ್ಪ್ರೆಸ್ ಹೈವೇ ಯಾವುದೂ ಇರಲಿಲ್ಲ. ಇವೆಲ್ಲ ಆಗಿದ್ದೆ ಅವಾಗ ನರೇಂದ್ರ ಮೋದಿ ಇವೆಲ್ಲ ಸಾಧನೆಗಳಲ್ಲ. ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ನೋಡ್ರಿ, ಅದಕ್ಕೆ ನಾನು ಈ ವಿಚಾರಗಳ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಇದ ಅದು ನಾ ಒಂದು ಹೇಳ್ತೀನಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗಬೇಕು, ಅದ್ರ ಬಗ್ಗೆ ಮಾತ್ರ ನೋಡ್ರಿ ನೋಡ್ರಿ ಇವೆಲ್ಲ ನೋಡ್ರಿ, ನಾನು ಬೆಳಗಾವಿ ನನ್ನ ಕರ್ಮ ಭೂಮಿ ಅಂತ ಹೇಳಿದ್ದೇನೆ. ನೋಡ್ರಿ ನಾವು ಒಂದು ಹೇಳ್ತೀನಿ, ಇವ್ರಿಗೆ ಬೇರೆ ವಿಚಾರ ಡಿಸ್ಕಷನ್ ಮಾಡ್ಲಿ, ಇದು ಬೆಳಗಿನ ಸಾಯಂಕಾಲ ಅದೇ ಡಿಸ್ಕಷನ್ ಮಾಡಿ ಜನ ಒಪ್ತಾ ಇಲ್ಲ, ಜನ ಇನ್ನ ಒಪ್ಕೊಂಡಿದಾರೆ. ಇವತ್ತು ನಿನ್ನೆ ನಾನು ಸೌದತ್ತಿಗೆ ಹೋಗಿ, ಮನೆ ಸೌದತ್ತಿಗೆ ಹೋಗಿದ್ದೆ ನಿನ್ನೆ ಗೋಕಾಕ ಮತ್ತು ಅರಮಾವಿಗೆ, ಏನ್ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಜಗದೀಶ್ ಶೆಟ್ಟರ್ ನೀವು ಇಲ್ಲಿ ಎಂ ಪಿ ಆಗಬೇಕಂತ ಹೇಳ್ತಾ ಇದ್ದಾರೆ ಜನ. ನೋಡಿ, ಅದಕ್ಕೆ ನಾನು ಅವರ ಟೀಕೆ ತಿಪ್ಪಣಿಗೆ ನಾನು ಏನು ರಿಯಾಕ್ಷನ್ ಕೊಡುದಿಲ್ಲ, ಅದು ಜನ ತೀರ್ಮಾನ ಕೊಡ್ತಾರೆ. ಆ ಕೆಳ ಹಂತಕ್ಕೆ ಹೋಗಿ ನಾನು ಒಬ್ಬ ಮಾಜಿ ಸಿಎಂ ಆಗಿ ಇವತ್ತು ಸಜ್ಜನ ರಾಜ್ಯಗಳಂತೆ ಜನ ಎಲ್ಲರೂ ಮಾತಾಡ್ತಾರೆ, ಅದಕ್ಕೆ ಆ ಕೀಳು ಮಟ್ಟದ ಭಾಷೆ ಬಾರಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ. ನೋಡಿ ನೋಡ್ರಿ, ನಾನು ಇವತ್ತು ವರಿಷ್ಠರು ಮತ್ತು ಈ ಭಾಗದ ಜನರ ಒಂದು ಆಶಯದಂತೆ ಇಲ್ಲಿ ಎಂ ಪಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಮುಂದೆ ನಾನು ಯಾವಾಗ ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಕೊಂಡು ಬಂದಿಲ್ಲ. ಈ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತೀನಿ. ನಿನ್ನೆ ನೋಡಿ ಅವರು ಅಲ್ಲಿದ್ದರು, ಪ್ರಚಾರಕ್ಕೂ ಬಂದಿದ್ದಾರೆ, ಹಲವಾರು ದೇವಸ್ಥಾನಗಳಿಗೆ ಅವರು ಬಂದರು, ಮತ್ತು ಅವ್ರ ಸಭೆಯಲ್ಲಿ ಅವ್ರ ಮನೆಯಲ್ಲಿ ಕಾರ್ಯಕರ್ತರ ಪ್ರಮುಖರು ಕಾರ್ಯಕರ್ತರನ್ನು ಕರೆಸಿದ್ರು. ಅಲ್ಲಿ ಆಗಿದೆ ಅರಮಾವಿಯ ಒಂದು 3-4 ಪ್ರಮುಖ ಕ್ಷೇತ್ರಗಳಲ್ಲಿ ಅವರ ಒಂದು ಹೆಚ್ಚಿನ ರೀತಿಯಂತ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗೋಕಾಕ ಅರಮಾವಿ ಸಂಪೂರ್ಣವಾಗಿ ಇವತ್ತು ಇಬ್ಬರೂ ನಾಯಕರುಗಳು ನಮಗೆ ಬೆಂಬಲ ಕೊಡ್ತಾರೆ. ನೋಡಿ, ಒಂದು ಇವತ್ತು ನಾನು ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತಿದ್ದೇನೆ, ಅವರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇವತ್ತು ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ
ಮತ್ತು ಬೆಂಗಳೂರಿನ ಒಂದು ಸುಂದರ ನಗರಕ್ಕೆ ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೀನಿ. ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರ್ಬೋದು ಅಥವಾ ಎಲ್ಲ ಉದ್ಯೋಗಾವಕಾಶ ಹೆಚ್ಚು ಮಾಡುವಂತಹದ್ದು, ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ಗೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ. ಬರ್ತಾರೆ ಎಲ್ಲರೂ ನೋಡ್ರಿ, ಎಲ್ಲ ಇವತ್ತು ಸ್ಟಾರ್ ಪ್ರಚಾರಕರಂತ ಏನು ಇದಾರಲ್ಲ ಎಲ್ಲರಿಗೂ ಆಹ್ವಾನ ಮಾಡಿ.